You're a superhero. Neelu andre nage panch prana. I happy. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಪ್ರಿವಿಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲ್ಲಿ ನೋಡೋ ಥರ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗಾಗಿ ನೀವು ತಪ್ಪದೇ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಹಾಗೂ ಫುಲ್ ಸ್ಕ್ರೀನ್ ಪ್ರೊಜೆಕ್ಟು ಎಲ್ಲ ಕೊಟ್ಟಿರ್ತೀನಿ ನೋಡಿ, ಅವುಗಳನ್ನು ನೀವು ಅಲೈಟ್ ಮೋಷನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ನೀವು ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡಿದ್ಮೇಲೆ ಫುಲ್ ಸ್ಕ್ರೀನ್ ಪ್ರೊಜೆಕ್ಟನ್ನು ಓಪನ್ ಮಾಡಿ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಬಂದಮೇಲೆ ನೀವೇನಪ್ಪ ಅಂದರೆ ಮೊದಲಿಗೆ ಟೆಕ್ಸ್ಟ್ ಆ್ಯಡ್ ಮಾಡಿಕೊಟ್ಟಿರ್ತೇನೆ, ನಿಮ್ಮ ಫ್ರೆಂಡ್ಸ್ ಇಮೇಜ್ ಹಾಕೋಕ್ಕಾಗುತ್ತೆ. ಇಲ್ಲಿ ಇಲ್ಲಿ ಆ್ಯಡ್ ಮಾಡೋಕ್ಕಾಗಿರುತ್ತೆ, ಅದನ್ನು ಹಾಕ್ರಪ್ಪ ಮತ್ತು ನಾನು ಹೇಳೋದಕ್ಕೆ ಹೋಗ್ಬಿಟ್ರೆ. ಈಗ ಮೊದಲಿಗೆ ಪ್ಲಸ್ ಕ್ಯಾಮ್ರಾ ಬುಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋನ ಚೂಸ್ ಮಾಡಿ, ಅದಾದಮೇಲೆ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 5 ಆಪ್ಷನ್ ಇದೆ ನೋಡಿ, ಫಿಲ್ ಕ್ಯಾಂಪಾಸಿಟಿ ಏರಿಯಾ ಅಂತ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಆ ರೆಡ್ ಲೈನ್ಗೆ ತಕ್ಕಂತೆ ಈ ರೀತಿ ಅದನ್ನ ಕಟ್ ಮಾಡಿ. ಓಕೆ, ಈ ರೀತಿ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅದೇ ರೀತಿ ಪ್ಲಸ್ ಐಕ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಚೂಸ್ ಮಾಡಿ. ಅದಾದಮೇಲೆ 5 ಆಪ್ಷನ್ ಇದೆ ನೋಡಿ, ಫಿಲ್ ಕ್ಯಾಂಪಾಸಿಟಿ ಏರಿಯಾ ಅಂತ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ಅದಾದಮೇಲೆ ಅದನ್ನ ಕಟ್ ಮಾಡೋಕ್ಕಾಗುತ್ತೆ. ಓಕೆ, ಇದೇ ರೀತಿ ಏನಪ್ಪ ಅಂದರೆ ಕಂಟಿನ್ಯೂ ಆಗಿ ಒಂದಾದಮೇಲೆ ಒಂದು ಫೋಟೋಸ್ಗಳನ್ನು ಆ್ಯಡ್ ಮಾಡುತ್ತಾ ಬರಬೇಕಾಗುತ್ತೆ. ಓಕೆ, ತುಂಬಾ ಈಸಿಯಾಗಿ ನೋಡ್ಬೋಪ್ಪ ನೋಡೋದು ಈ ರೀತಿಯಾಗಿ ಅದನ್ನ ಫುಲ್ ಕ್ಯಾಪಾಸಿಟಿ ಏರ್ ಅಂತ ಮಾಡ್ಕೊಂಡು ಅದನ್ನ ಕಟ್ ಮಾಡೋಕ್ಕಾಗುತ್ತೆ. ಓಕೆ, ಈ ರೀತಿ ಆ ಒಂದೇ ಆಪ್ಷನ್ ಕ್ಲಿಕ್ ಮಾಡಿಬಿಟ್ರೆ ಆ ಫೋಟೋ ಎಲ್ಲಿ ಬೇಕೋ ಅಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ, ಆ ರೆಡ್ ಲೈನ್ಗೆ ತಕ್ಕಂತೆ ಆ ಫೋಟೋಸ್ಗಳನ್ನು ಕಟ್ ಮಾಡ್ತಾ ಬನ್ನಿ. ಓಕೆ, ಮೊದಲಿಗೆ ಈ ರೀತಿ ಏನಪ್ಪ ಪ್ಲಸ್ ಆಗಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅದೇನಪ್ಪ ಫಿಲ್ ಕ್ಯಾಪಾಸಿಟಿ ಏರಿಯಾ ಅಂತ ಮಾಡಿಬಿಟ್ರೆ. ಓಕೆ, ಇಂಥ ವಿಡಿಯೋಗಳು ಡೈಲಿ ಬರ್ತಾ ಇರ್ತವೆ, ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆನ್ ಮಾಡ್ಕೊಂಡಿದ್ದ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವಿಡಿಯೋ ನಿಮಗೆ ತಲುಪುತ್ತೆ, ಹಾಗಾಗಿ ನೀವು ಬೇಗನೆ ವಿಡಿಯೋನ ನೋಡ್ಬೋದು. ಹಾಗೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಏನಪ್ಪ ಅಂದರೆ ಟೆಲಿಗ್ರಾಮ್ ಗ್ರೂಪನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ಒಂದು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಬೇಕಾದ ಮೆಟೀರಿಯಲ್ಗಳನ್ನು ಅಪ್ಲೋಡ್ ಮಾಡ್ತೀನಿ, ಒಂದೇ ಕ್ಲಿಕ್ನಲ್ಲಿ ಡೌನ್ಲೋಡ್ ಮಾಡ್ಬೋದು, ಹಾಗಾಗಿ ನೀವು ತಪ್ಪದೇ ಹೋಗಿ ಅಲ್ಲಿ ಕೂಡ ಜಾಯ್ನ್ ಆಗಿ. ಓಕೆ, ಈಗ ವಿಡಿಯೋ ಕಡೆ ಬರೋದಾದರೆ ಫೋಟೋಸ್ಗಳನ್ನು ಈಗ ಎಲ್ಲ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಸೀಕ್ರೆಟ್ ಪ್ರಾಜೆಕ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ಈಗ ನೋಡೋಕ್ಕೋದ್ರೆ ಬ್ಯಾಕ್ ಬರೋಕ್ಕಾಗುತ್ತೆ, ಬ್ಯಾಕ್ ಬಂದು ಸೀಕ್ರೆಟ್ ಪ್ರಾಜೆಕ್ಟ್ಗೆ ಬರೋಕ್ಕಾಗುತ್ತೆ. ಓಕೆ, ಸೀಕ್ರೆಟ್ ಪ್ರಾಜೆಕ್ಟ್ಗೆ ಬನ್ನಿ, ಅದಾದಮೇಲೆ ಅಲ್ಲಿ ಮೊದಲೇದು ಕಾಪಿ ಮಾಡ್ಕೊಳ್ಳೋಕ್ಕಾಗುತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸೈಡಲ್ಲಿ 3 ಡಾಟ್ಸ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಅಂತ ಇದೆ ನೋಡಿ ಮೊದಲೇ ಆಪ್ಷನ್, ಅದನ್ನು ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಪ್ರಾಜೆಕ್ಟಿಗೆ ಬಂದು ಮೊದಲಿಗೆ ಇಮೇಜ್ಗೆ ಆ ಎಫೆಕ್ಟನ್ನು ಪೇಸ್ಟ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ನೇ ಆಪ್ಷನ್ 6ನೇದು, ಅದಾದಮೇಲೆ ಆಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವೇನು ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟ್ ಒಂದು ಇಮೇಜನ್ನು ಗ್ಯಾಪ್ ಬಿಡ್ರಿ, ಒಂದು ಇಮೇಜನ್ನು ಗ್ಯಾಪ್ ಬಿಟ್ಟು ಏನಪ್ಪ ಅಂದರೆ ಅಲ್ಲಿ ಇನ್ನೊಂದು ಇಮೇಜ್ ಕಾಣುತ್ತೆ ನೋಡಿ, ಅದು ಆ ಅಲ್ಲಿ ಏನಪ್ಪ ಅಂದರೆ ಎಫೆಕ್ಟನ್ನು ಮತ್ತೆ ಹೋಗಿ ಕ್ಲಿಕ್ ಮಾಡಿ ಅದಾದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ತಾ ಬನ್ನಿ. ಓಕೆ, ಇದೇ ರೀತಿ ಏನಪ್ಪ ಅಂದರೆ ಕಟ್ಟಿ ಒಂದು ಫೋಟೋಗೆ ಗ್ಯಾಪ್ ಬಿಟ್ಟು ಇನ್ನೊಂದು ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡುತ್ತಾ ಬರಬೇಕಾಗುತ್ತೆ. ತುಂಬಾ ಈಸಿಯಾಗಿ ನೋಡೋದು ನೋಡಪ್ಪ, ಈ ರೀತಿಯಾಗಿ ಏನು ದೊಡ್ಡ ಕಷ್ಟ ಅಂತೂ ಅಲ್ವೇ ಅಲ್ಲ. ಓಕೆ, ನೋಡ್ಬೋದು ಯಾರು ಏನು. ಓಕೆ, ಇಷ್ಟ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬರೋಣ. ಓಕೆ, ನೆಕ್ಸ್ಟ್ ಮತ್ತೆ ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿಲ್ಲ, 2ನೇ ಎಫೆಕ್ಟ್, ಅದೇ 6 ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 6ನೇ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಸೈಡಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಳ್ಳಿ. ಮೊದಲೇ ಆಪ್ಷನ್ ಬರುತ್ತೆ, ಅದಾದಮೇಲೆ ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಬಂದು ಈಗ ಯಾವ್ಯಾವ ಉಳಿದಿರ್ತಾವೆ ಅವಕ್ಕೆಲ್ಲ ಈ ಎಫೆಕ್ಟನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ, ಅಷ್ಟೇ ಈಸಿಯಾಗಿ ನೋಡ್ಬೋದು. ಓಕೆ, ನೋಡ್ಬೋದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಪೇಸ್ಟ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಈ ರೀತಿಯಾಗಿ ಏನಪ್ಪ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಮಾಡೋಕ್ಕಾಗುತ್ತೆ. ಇನ್ನು ಯಾರಿಗಾದರೂ ಮ್ಯಾರೇಜ್ ಎಡಿಟಿಂಗು, ಬರ್ತ್ಡೇ ವಿಡಿಯೋ ಎಡಿಟಿಂಗು ಯಾವುದಾದ್ರೂ ಇರಲಿ, ಎಡಿಟಿಂಗ್ ಮಾಡೋಕ್ಕಂದರೆ ಸೀದಾ ಕಾಂಟ್ಯಾಕ್ಟ್ ಮಾಡಿ, ಮೊದಲಿಗೆ ನಂಬರ್ ಕೊಟ್ಟಿದೆ ನೋಡಿ. ಓಕೆ, 8310446455 ನಂಬರ್ ಇದೆ ನೋಡಿ, ಬರ್ಕೊಳ್ಳಿ ಬೇಕಾದರೆ. ಓಕೆ, ಇಷ್ಟಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟೆಲ್ಲ ಆಯಿತು, ಇದಾದಮೇಲೆ ನೆಕ್ಸ್ಟ್ ಸೀದಾ ಅಲ್ಲಿ ಒಂದು ಏನಪ್ಪ ಚೇಂಜ್ ಮಾಡೋಕ್ಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಸ್ಕ್ರೀನ್ ಇದೆ ನೋಡಿ, ಅದನ್ನು ಮೇಲೆ ಅಪ್ಪ ಮೇಲೆ ತರಬೇಕಾಗುತ್ತೆ ಫುಲ್, ಅಂದರೆ ಬ್ಲ್ಯಾಂಕ್ ಪ್ರೆಸ್ ಮಾಡ್ಕೊಂಡು ಈ ರೀತಿ ಮೇಲೆ ತನ್ನಿ. ಓಕೆ, ನಂಬರ್ಗಳು ಸ್ವಲ್ಪ ಇಂಗ್ಲೀಷ್ ಬಳಕೆ ಆಯಿತು, ಸಾರಿ, ಯಾವುದು ಕನ್ನಡ ಬರೋಸ ಈಸಿಯಾಗಿ ಪಟಪಟ ಹೇಳಿಬಿಟ್ಟೆ. ಓಕೆ, ಸಾರಿ. ಓಕೆ, ಈಗ ಎಕ್ಸ್ಪರ್ಟನ್ನು ಕ್ಲಿಕ್ ಮಾಡಿ, ಮೇಲೆ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು
ಎಕ್ಸ್ ಬಟನ್ ಕ್ಲಿಕ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್.